ಏನಿಲ್ಲ, ನಿಮಗೆ ಇಲ್ಲಿ ಗನ್ ಕಾಣಿಸ್ತಿದ್ಯಲ್ಲ, ಗನ್ ಹೆಸರಿಡೋದೇ ಬೇಡ. ಯಾಕಂದ್ರೆ ಈಗಿನ ಕಾಲದಲ್ಲಿ ಪಬ್ಜಿ ಬಿಜಿಎಂ ಅಂತ ಜಾಸ್ತಿನೇ ಬರ್ತಿದೆ. ಆಗಿನ ಕಾಲದಲ್ಲಿ ಇದೆಲ್ಲ ಯೂಸ್ ಮಾಡ್ತಾ ಇದ್ದ ಕ್ಯಾಪು, ಅಲ್ಲಿ ಮೇಲೆ ಇರೋದು ಕಾನ್ಸ್ಟೇಬಲ್ ಕ್ಯಾಪು, ರೆಡ್ ಕಲರು. ಪೊಲೀಸ್ ಮ್ಯೂಸಿಯಂನ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಆ ಜಾಗಕ್ಕೆ ಹೋಗೋಣ. ಬಸ್ಸು ಒಳಗಡೆ ಬಂದಿದ್ದೀನಿ ಈಗ. ಅಂದರೆ ನನ್ನ ಕಾಲಲ್ಲಿ ಮೊಬೈಲ್ ಬಿತ್ತು ಅಂದ್ಕೊಂಡೆ. ಈಗ ಚಪ್ಪಲಿ ಎಲ್ಲ ಹೊರಗಡೆ ಬಿಟ್ಟು ಬಂದಿದ್ದೀವಿ. ಬಸ್ಸು ಇಲ್ಲಿ ಮುಂದೆ ಕಾಣಿಸ್ತಿದ್ದಿಲ್ಲ, ಒಂದು ಫೋಟೋ, ಇಲ್ಲೊಂದು ಎರಡನೇ ಫೋಟೋ. ಸೊ ಫ್ರೆಂಚ್ ಸಿಪಾಯಿ ಅವರು ಯಾವ ಥರ ಇದ್ದರು ಅಂತ ಇದನ್ನು ರೆಪ್ರೆಸೆಂಟ್ ಮಾಡ್ತಿದ್ದೆ. ಮತ್ತು ಅವ್ರು ಯೂಸ್ ಮಾಡ್ತಾ ಇದ್ದು ಕತ್ತಿ ಇದು. ಸೊ ಆಗಿನ ಕಾಲದ ಕತ್ತಿ ಇದು, ಯೂಸೇ ಮಾಡಿಲ್ಲ ಅಂದ್ಕೊಂಡು ಹಂಗೆ ಇಟ್ಟಿದ್ದಾರೆ ಇಲ್ಲಿ. ಇವಾಗೆಲ್ಲ ಅದನ್ನೆಲ್ಲ ಯೂಸ್ ಮಾಡಲ್ಲ. ಇನ್ನು ಈ ಕಡೆ ಬಂದರೆ ಆಗಿನ ಕಾಲದಲ್ಲಿ ಯಾವ್ಯಾವ ವೆಪನ್ಸ್ ಯೂಸ್ ಮಾಡ್ತಿದ್ರು ಅಂತ. ಆಗಿನ ಕಾಲದಲ್ಲಿ ಫ್ರೆಂಚ್ ಅವ್ರು ಇದ್ರು. ಸೊ ಫ್ರೆಂಚ್ ಅವ್ರು ರೂಲ್ ಮಾಡ್ತಿದ್ರು, ಅದಾದಮೇಲೆ ಬ್ರಿಟಿಷ್ ಅವ್ರು ಬಂದು ಬ್ರಿಟಿಷ್ ಅವ್ರು ರೂಲ್ ಮಾಡಿದ್ರು, ಅದಾದಮೇಲೆ ಯೂನಿಯನ್ ಟೆರಿಟರಿ ಅಂತ ಪಾಂಡಿಚೇರಿ ಆಯಿತು. ಸೊ ಈಗ ಎಲ್ಲ ಕೈಯಲ್ಲಿ ಚಿಕ್ಕ ಚಿಕ್ಕ, ಈ ಕಾಲದಲ್ಲಿ ಈಗ ಚಿಕ್ಕ ಚಿಕ್ಕದಾಗಿ ಮತ್ತು ಅಡ್ವಾನ್ಸ್ ಗನ್ಸ್ ಎಲ್ಲ ಇರುತ್ತೆ. ಸೊ ಈ ಇಲ್ಲಿ ನೀವು ನೋಡ್ತಾ ಇದ್ದೀರೋ ಇದೆಲ್ಲ ಹಳೆ ಕಾಲದ ವೆಪನ್ಸು, ಮತ್ತು ತುಂಬ ವೆಯ್ಟ್ ಇರುತ್ತೆ. ಇಲ್ಲಿ ಇಷ್ಟಿರೋ ವೆಪನ್ಸ್ ಎಲ್ಲ ಫುಲ್ಲು ಯೂಸ್ ಆಗಿದೆ, ಅಂದರೆ ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಾ ಇರೋದು. ಮತ್ತು ಈಗ ಇದೆಲ್ಲ ವರ್ಕಿಂಗ್ ಎಲ್ಲ ಇದೆ, ಬಟ್ ಯಾರು ಯೂಸ್ ಮಾಡಲ್ಲ. ಯಾಕಂತ ಹೇಳ್ದಲ್ವಾ, ಅಡ್ವಾನ್ಸ್ ವೆಪನ್ಸ್ ಬಂದಿರೋದ್ರಿಂದ. ಇಲ್ಲಿರೋ ಗನ್ನುಗಳೆಲ್ಲ ನಿಮಗೆ ತೋರಿಸ್ತೀನಿ. ನಿಮ್ಗೇನೋ ಈ ಗನ್ನು ನಿಮ್ಗೇನೋ ಗೊತ್ತಾದ್ರೇ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಯಾಕೆ ಅಂದರೆ ಈ ಕಾಲದಲ್ಲಿ ಪಬ್ಜಿ ಬಿಜಿಎಂ ಬಂದಮೇಲೆ ಯಾವ ಗನ್ ತೋರಿಸಿದ್ರು ಇದೇ ಗನ್ ಅಂತ ಬೇಗ ಕಂಡುಹಿಡಿದಿರ್ತಾರೆ. ಬನ್ನಿ, ನಿಮ್ಗೆ ಒಂದೊಂದೇ ಗನ್ ತೋರಿಸ್ತೀನಿ. ಇದೇನಪ್ಪ ಚುಚ್ಚೋ ಥರ ಇದೆ ಅಂತ ಅನ್ಕೊಂತೀರಾ, ಇದನ್ನು ಅಲ್ಲಿ ಮೇಲ್ಗಡೆ ಪ್ಲೇಸ್ ಮಾಡ್ಕೊಳ್ತಿದ್ರು. ಸೊ ಇದನ್ನು ಒಂಥರ ಕತ್ತಿ ಥರನೋ ಇಲ್ಲೋ ಸ್ವಾಟ್ ಥರನೋ ಯೂಸ್ ಮಾಡ್ಕೊಳ್ತಾ ಇದ್ರು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಮಾಲ್ ಆರ್ಮ್ಸ್ ಅಂತ ಇದೆಯಲ್ಲ. ಸೊ ಇದೆಲ್ಲ ಪಿಸ್ತೂಲು, ಆಗಿನ ಕಾಲದಲ್ಲಿ ದೊಡ್ಡ ದೊಡ್ಡವರು ಜೋಬಲ್ಲಿ ಇಟ್ಕೊಂಡು ಹೋಗ್ತಾಯಿದ್ರು. ಮತ್ತು ಇಲ್ಲಿ ನೋಡ್ತಾ ಇರೋದು ಫ್ರೆಂಚ್ ರೆಕಾರ್ಡ್ಸ್ ಅಂತ. ಇಲ್ಲಿ ನೋಡಿ ನಿಮ್ಗೆ ಏನು ತೋರಿಸ್ತೀನಿ, ಫ್ರೆಂಚ್ ಅವರು ಬರೆದಿರೋದು ಇದು. ಅವ್ರ ಹ್ಯಾಂಡ್ ರೈಟಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಬಾ ಬಾ, ಸೇಮ್ ಒಳ್ಳೆ ಟೈಪಿಂಗ್ ಮಾಡ್ದಂಗೆ ಇದೆ ಇದೆಲ್ಲ ನೋಡಿ. ಇದೆಲ್ಲ ಡಾಕ್ಯುಮೆಂಟ್ಸು ಫ್ರೆಂಚ್ ಅವ್ರದ್ದು. ಸೊ ಏನೇನು ಡಾಕ್ಯುಮೆಂಟ್ಸ್ ಇದೆ, ಒಳಗಡೆ ಫುಲ್ಲು ಡಾಕ್ಯುಮೆಂಟ್ಸ್ ಇಕ್ಕಿದ್ದಾರೆ. ಆಗಿನ ಕಾಲದಲ್ಲಿ ಇದೆಲ್ಲ ಯೂಸ್ ಮಾಡ್ತಾ ಇದ್ದ ಕ್ಯಾಪು, ಅಲ್ಲಿ ಮೇಲೆ ಇರೋದು ಕಾನ್ಸ್ಟೇಬಲ್ ಕ್ಯಾಪು, ರೆಡ್ ಕಲರು. ಇಲ್ಲಿ ನೋಡಿ ಇದು ಹೆಡ್ ಕಾನ್ಸ್ಟೇಬಲ್. ಈಗಿನ ಕಾಲದಲ್ಲಿ ಎಲ್ಲ ಬೇರೆ ಥರನೇ ಇದೆ ಡಿಸೈನು, ಅಂದರೆ ಇದೆಲ್ಲ ಫ್ರೆಂಚ್ ಯೂಸ್ ಮಾಡ್ತಾ ಇದ್ದಿದ್ದವರಲ್ವಾ, ಸೊ ಅದಕ್ಕೆ ಡಿಫ್ರೆಂಟಿಗೆ ಇದೆ. ಬಸ್ ಆಗಿನ ಕಾಲದಲ್ಲಿ ಗ್ರೇನೈಟ್ ಮತ್ತು ಸ್ಟೈಲ್ಡು ಮತ್ತು ಇನ್ನು ಏನೇನೋ ಇರುತ್ತೆ. ಸೊ ಅದನ್ನೆಲ್ಲ ನಾವು ಯೂಸ್ ಮಾಡ್ತಾ ಇರಲಿಲ್ಲ, ಅವ್ರು ಯೂಸ್ ಮಾಡ್ತಾ ಇದ್ದಿದ್ದು. ಸೊ ಆಗಿನ ಕಾಲದಲ್ಲಿ ಯಾವ ಥರ ಇತ್ತು ಅಂತ ಇಲ್ಲಿ ತೋರಿಸಿದ್ದಾರೆ. ಇಲ್ಲಿ ನೋಡಿ, ಈಗ ಡ್ಯೂನ್ ಶೆಲ್ ಅಂತ ಇಷ್ಟು ದೊಡ್ಡದಾಗಿದೆ. ಇದು ಏನಕ್ಕೆ ಯೂಸ್ ಮಾಡ್ತಾರೋ ನಂಗೆ ಗೊತ್ತಿಲ್ಲ, ಬಟ್ ನನಗೆ ಗೊತ್ತಿರೋದು ಗ್ರೇನೇಡು, ಸ್ಟಂಟು, ಈ ಪಬ್ಜಿಯಲ್ಲಿ ಆಡಿ ಆಡಿ ನನಗೆ ಗೊತ್ತಿರೋದು ಏನೇನು ತಿಳ್ಕೊಂಡಿದ್ದೀನಿ ಅಂತ. ನೋಡಿ, ಇದೆಲ್ಲ ಗ್ರೇನೇಡ್ಸ್ ಯೂಸ್ ಮಾಡೋದು ಇದೆಲ್ಲ. ಬಾ, ಲಾಂಗ್ ರೇಂಜ್ ಶೆಲ್ ಅಂತೆ, 2-in-1 ಶೆಲ್ಲು. ಇನ್ನು ಇನ್ನು ಸೈಡ್ಗೆ ಹೋದರೆ ಎಲ್ಲ ಚಿಕ್ಕ ಚಿಕ್ಕ ಬುಲೆಟ್ಸ್ ಯೂಸ್ ಮಾಡ್ತಾರೆ, ಮತ್ತು ಗನ್ಸ್ ಯೂಸ್ ಮಾಡೋದು. ನೀವು ನೋಡ್ತಾ ಇದ್ದೀರಲ್ಲ ಆಗಿನ ಕಾಲದಲ್ಲಿ ಇರೋ ಡ್ರೆಸ್ ಇದು, ಅಂದರೆ ಫ್ರೆಂಚ್ ಅವ್ರು ಯೂಸ್ ಮಾಡ್ತಾ ಇದ್ದ ಆಫೀಸರ್ ಡ್ರೆಸ್ಸು. ಬ್ಲ್ಯಾಕ್ ಡ್ರೆಸ್ಸು ಕಾಣಿಸ್ತಿಲ್ಲ, ಇವಾಗ ಕಾಣಿಸ್ತಿದ್ಯಾ? ಅಯ್ಯೋ, ಫುಲ್ ಶೇಡ್ ಹೊಡಿತಿದ್ಯಪ್ಪ, ಕಾಣಿಸ್ತಾನೆ ಇಲ್ಲ ನನಗೂ ಕರೆಕ್ಟ್ ಇಲ್ಲ. ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಇದು ಇಲ್ಲಿಂದ ಕಾಣಿಸುತ್ತೆ. ಇಲ್ಲಿಂದ ಅಂದರೆ ಇಲ್ಲಿದೆ, ಈ ಜಾಗದಲ್ಲಿದೆ, ಪುದುಚೇರಿಗೆ ಹೆಡ್ ಕ್ವಾರ್ಟರ್ ಇದು. ಈಗ ನೀವು ನೋಡ್ತಾ ಇದ್ದೀರಲ್ಲ ಈ ವ್ಯಕ್ತಿ, ಇವರು ಎರಡು ಒಂದೇ. ಇಲ್ಲಿ ಮುಂದೆ ನೋಡ್ತಿರೋರು ಫ್ರೆಂಚ್ ಕಾಲೋನಿ ಇದ್ದಾಗ ವರ್ಕ್ ಮಾಡ್ತಾಯಿದ್ರು, ಅಂದರೆ ಪೊಲೀಸ್ ಆಗಿ. ಅದಾದಮೇಲೇನೂ ಸಹ ಪುದುಚೇರಿಗೂ ವರ್ಕ್ ಮಾಡಿದ್ದಾರೆ, ಆದರೆ ಇವಾಗ ಅವರು ಇಲ್ಲ. ಸೊ ನೀವು ಮೇಲೆ ನೋಡ್ಬೋದು, ಅವ್ರಿಗೊಂದು ಟ್ರಿಬ್ಯೂಟ್ ಕೊಟ್ಟು ಫೋಟೋಸ್ ಎಲ್ಲ ಹಾಕಿದ್ದಾರೆ. ಗ್ರೇಟ್ ಅಲ್ವಾ? ಈಗ ಇಲ್ಲಿಂದ ಹೊರಡೋಣ. ಸೊ ನೀವು ಇವಾಗ ನೋಡಿದ್ರಿ ಪೊಲೀಸ್ ಮ್ಯೂಸಿಯಮ್ಮು, ಮತ್ತು ಇನ್ನೂ ಏನೇನು ನೋಡ್ಬೋದಂತ ಮುಂದೆ ಹೋಗೋಣ, ಬನ್ನಿ.